Hi friends, welcome to my channel. ನೀವಿನ್ನೂ ನಮ್ಮ YouTube channel ಗೆ ಜಾಯಿನ್ ಆಗಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಕಾಣ್ತಿರೋ red subscribe button ಅನ್ನು ಕ್ಲಿಕ್ ಮಾಡಿ ಹಾಗೂ ನಮ್ಮ ಎಲ್ಲಾ ವಿಡಿಯೋಗಳನ್ನು ಮೊಟ್ಟಮೊದಲನೇದಾಗಿ ನೋಡೋದಕ್ಕೆ ಪಕ್ಕದಲ್ಲಿರೋ bell icon ಅನ್ನು activate ಮಾಡ್ಕೊಳ್ಳಿ. Hi friends, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ Bullet proof jacket gala bagge mahiti tiliskottini. Haudu friends, bullet proof jacket gala bagge ellargu chennage gottirutte. Gundu harisidaga baruvanta bullet galinda namma dehavanna rakshisuvanta ondu upakarana. Innu ee bullet proof jacket na seneyalli policeru, celebritygalu, rajakaranigalu hagu pranabaya iroru balustare. Adre ivugalanna yava riti tayaristare hagu idu hege kelasa madutte annodanna ನಿಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ನೋಡಿ. ಸೋ ಬುಲೆಟ್ ಪ್ರೂಫ್ ಜಾಕೆಟ್ ನ ಕೆವಲಾರ್ ಅನ್ನೋ ಒಂದು ವಿಶೇಷವಾದ ಸಿಂಥೆಟಿಕ್ ಫೈಬರ್ ನಿಂದ ತಯಾರಿಸುತ್ತಾರೆ. ಇನ್ನು ಇದು ಸಾಮಾನ್ಯವಾದ ಫೈಬರ್ ಗಿಂತ 87% ಜಾಸ್ತಿ ಗಟ್ಟಿಯಾಗಿರುತ್ತೆ ಹಾಗೂ ಅಗುರವಾಗಿ ಕೂಡ ಇರುತ್ತೆ. ಇನ್ನು ಈ ಪದಾರ್ಥದಿಂದ ತಯಾರಾದಂತ ಬುಲೆಟ್ ಪ್ರೂಫ್ ಜಾಕೆಟ್ ಗಳು ಚಿಕ್ಕ ಚಿಕ್ಕ ಪಿಸ್ತೂಲ್ ಹಾಗೂ ರೈಫಲ್ ನಿಂದ ಬರುವಂತ ಬುಲೆಟ್ ನ ತಡೆಯುವಂತ ಸಾಮರ್ಥ್ಯ ಇರುತ್ತೆ. ಆದರೆ ದೊಡ್ಡ ದೊಡ್ಡ ರೈಫಲ್ ಗಳು, ಮಿಷನ್ ಗನ್ ಹಾಗೂ AK-47 ಅಂತ ಗನ್ಗಳಿಂದ ಬರುವಂತ ಬುಲೆಟ್ ಗಳನ್ನು ತಡೆಯೋ ಸಾಮರ್ಥ್ಯ ಇದಕ್ಕೆ ಇರೋದಿಲ್ಲ. ಸೋ ಅದಕ್ಕೆ ಇನ್ನೂ ಜಾಸ್ತಿ ಗಟ್ಟಿ ಇರೋ ಜಾಕೆಟ್ ಗಳನ್ನು ನಾವು ಧರಿಸಬೇಕಾಗುತ್ತೆ. ಇನ್ನು ಅಂತ ಜಾಕೆಟ್ ಗಳನ್ನು ಕೆವಲಾರ್, ಕಾರ್ಬನ್ ಫೈಬರ್, ಸೆರಾಮಿಕ್ ಹಾಗೂ ಸ್ಟೀಲ್ ನ ಬಳಸಿಕೊಂಡು ತಯಾರಿಸುತ್ತಾರೆ. ಆದರೆ ಇವು ಸಿಂಥೆಟಿಕ್ ಫೈಬರ್ ನ ಜಾಕೆಟ್ ಗಿಂತ ಜಾಸ್ತಿ ತೂಕ ಹಾಗೂ ದಪ್ಪಗಿರುತ್ತೆ. ಆದರೆ ಈ ಜಾಕೆಟ್ ಗಳು ನಮಗೆ ಅಷ್ಟೇ ರಕ್ಷಣೆಯನ್ನ ಕೊಡುತ್ತೆ. ಇನ್ನು ಈ ಬುಲೆಟ್ ಪ್ರೂಫ್ ಜಾಕೆಟ್ ಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ ಇದು ಒಂದು ರೀತಿ ಫುಟ್ಬಾಲ್ ನೆಟ್ ರೀತಿನೇ ಕೆಲಸ ಮಾಡುತ್ತೆ. ಯಾರಾದರೂ ಆಟಗಾರ ಗೋಲ್ ಮಾಡಿದ್ರೆ ಆ ಬಾಲ್ ನೇರವಾಗಿ ನೆಟ್ಗೆ ತಗುಲಿ ಕೆಳಗೆ ಬೀಳುತ್ತೆ, ಮತ್ತೆ ಆ ಬಾಲ್ ಅಲ್ಲಿಂದ ಬೇರೆ ಕಡೆಗೆ ಹೋಗೋದಿಲ್ಲ. ಇದೇ ರೀತಿ ಮೆಕ್ಯಾನಿಸಮ್ನನ್ನೇ ಬುಲೆಟ್ ಪ್ರೂಫ್ ಜಾಕೆಟ್ನಲ್ಲಿ ಕೂಡ ಬಳಸಲಾಗುತ್ತೆ. ಸೋ ಸಾಮಾನ್ಯವಾಗಿ ಸಿಂಥೆಟಿಕ್ ಬುಲೆಟ್ ಪ್ರೂಫ್ ಜಾಕೆಟ್ಗಳ ಬೆಲೆ 13,000 ರೂಪಾಯಿಯಿಂದ ಶುರುವಾಗುತ್ತೆ ಹಾಗೂ ಸೆರಾಮಿಕ್ ಮತ್ತು ಕಾರ್ಬನ್ ಫೈಬರ್ನಿಂದ ತಯಾರು ಮಾಡಿರೋ ಬುಲೆಟ್ ಪ್ರೂಫ್ ಜಾಕೆಟ್ಗಳ ಬೆಲೆ 1,30,000 ಶುರುವಾಗುತ್ತೆ. ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿನ ಒಂದು ಚಿಕ್ಕ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.